ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ನಮ್ಮ ಪ್ರಕಾರ ರಾಹುಲ್ ಗಾಂಧಿ ಆದರೆ ಒಳ್ಳೆಯದು ಯಾಕಂದ್ರೆ ಅವರು ಎಜುಕೇಟೆಡ್ ಪ್ಲಸ್ಸು ಈ ನಡುವೆ ಅವ್ರು ಮಾಡ್ತಾ ಇರೋದು ಕೆಲಸಗಳು ನೋಡಿದ್ರೆ ರಾಹುಲ್ ಗಾಂಧಿ ಆದರೆ ಒಳ್ಳೇದು ಅಂದ್ಕೊಂಡು ನಮಗೆ ಯಾಕಂದರೆ ಇನ್ನೊಂದು ನಮ್ಮ ಕರ್ನಾಟಕ ಸರ್ಕಾರ ಮಾಡಿದ ಕೆಲಸಗಳು ನೋಡಿದ್ರೆ ರಾಹುಲ್ ಗಾಂಧಿ ಬಂದರೆ ಒಳ್ಳೇದು ಅನಿಸುತ್ತೆ ಈಗ ಪ್ರೆಸೆಂಟಾಗಿ ನರೇಂದ್ರ ಮೋದಿ ಅವರಿದ್ದಾರೆ ಅವ್ರ ಬಗ್ಗೆ ಹೇಳೋದಾದರೆ ನರೇಂದ್ರ ಮೋದಿ ಅವರು ಮುಂದೆ ಏನಿದ್ರು ಗೊತ್ತಿಲ್ಲ ಈಗ ನೋಡಿದ್ರೆ ಪರವಾಗಿಲ್ಲ ಆದರೆ ಅವರಿರೋ ಹಿಂದೆ ಮುಂದೆ ಚೇಲಾಗರು ಸರಿಯಿಲ್ಲ ಅನ್ಸ್ಕೊತೀನಿ ನಾನು ನರೇಂದ್ರ ಮೋದಿಗವರು ಒಳ್ಳೆಯವರೇ ಆದರೆ ಅಮಿತ್ ಶಾ ಈ ಕರ್ನಾಟಕದಲ್ಲಿ ನೋಡಿದ್ರೆ ಯತ್ನಾಳು ಅವರೆಲ್ಲ ಸ್ವಲ್ಪ ಸರಿಯಿಲ್ಲ ಅಂತ ಅನಿಸ್ತಿತ್ತು ನನಗೆ ಏನಕ್ಕೆ ಸರ್ ಆದರೆ ಕಮ್ಯುನಲ್ ವೈಲೆನ್ಸು ಅಭಿವೃದ್ಧಿ ಇಲ್ಲ ಬರೇ ಜಾತಿ ಜಾತಿ ಇರ್ಕೊಡು ಇದು ಇದು ಭಾರತ ಭಾರತ ಒಬ್ಬರದು ಒಬ್ಬರು ಜಾತಿಗೆ ಸೀಮಿತ ಅಲ್ಲ ಇದು ಇದೆಲ್ಲ ಜಾತಿ ಸೇರಿ ಇದಕ್ಕೆ ಸೊಸನ ತಂದಿದ್ದಾರೆ ಅದಕ್ಕೆ ಎಲ್ರಿಗೂ ಬದುಕಕ್ಕೆ ಹಕ್ಕಿದೆ ಅದಕ್ಕೋಸ್ಕರ ಅವರೆಲ್ಲ ಕಮ್ಯುನಲ್ ವೈಲೆನ್ಸಲ್ಲಿ ಸ್ವಲ್ಪ ಮುಂದೆ ಇರ್ತಾರೆ ಅದಕ್ಕೆ ಸ್ವಲ್ಪ ಅವ್ರ ಮೇಲೆ ನಮಗೆ ಒಂಥರ ಇದು ಈಗ ಕೆಲವು ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ ಸರ್ ಅದು ನನ್ನ ಪ್ರಕಾರ ಸದ್ಯ ಬಟ್ಟು ಸ್ವಲ್ಪ ಸ್ಟ್ರಾಂಗ್ ಅಪೋಸಿಷನ್ ಆಗ್ಬೋದು ಅಂತ ಅನಿಸಿಕೆ ನಂದು ಈಗ ಒಂಬತ್ತೂವರೆ ವರ್ಷದಿಂದ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ಹೇಳೋದಾದರೆ ಮಾಡಿದಾರೆ ಇಲ್ಲಾಂದಿಲ್ಲ ಮಾಡಿದ್ದಾರೆ ಆದರೆ ಎಷ್ಟು ಮಾಡಬೇಕಂತ ಮಾಡಿಲ್ಲ ಪ್ಲಸ್ಸು ಸ್ವಲ್ಪ ಶ್ರೀಮಂತರಿಗೆ ಸ್ವಲ್ಪ ಜಾಸ್ತಿ ಮನ್ನೆ ಮುನ್ನಡೆ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸಿಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ